ಭಾರತದ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿರುವ ಶಿಲ್ಪಕಲೆಗಳು, ದೇಗುಲಗಳು, ಗುಡಿ ಗೋಪುರಗಳು, ಪುರಾತನ ಕೆತ್ತನೆಗಳ ಗತವೈಭವವನ್ನು ಮತ್ತೆ ನೆನಪಿಸುವ ಸನಾತನ ಭಾರತ ಇದು ಭವ್ಯ ಭಾರತ. ಮೀನಾಕ್ಷಿ ಸುಂದರೇಶ್ವರರ ದೇವಸ್ಥಾನ ಅಥವಾ ಮೀನಾಕ್ಷಿ ಅಮ್ಮನ್ ದೇವಸ್ಥಾನವು ಭಾರತದ ತಮಿಳುನಾಡಿನ ಪವಿತ್ರ ನಗರ ಮಧುರೈನಲ್ಲಿರುವ ಒಂದು ಐತಿಹಾಸಿಕ ಹಿಂದೂ ದೇವಾಲಯವಾಗಿದೆ. ಇದು ಸುಂದರೇಶ್ವರರ್ ಅಥವಾ ಸುಂದರ ದೇವರ ರೂಪದಲ್ಲಿ ಇರುವ ಶಿವನಿಗೆ ಮತ್ತು ಮೀನಾಕ್ಷಿ ರೂಪದಲ್ಲಿ ಇರುವ ಅವನ ಪತ್ನಿ ಪಾರ್ವತಿಗೆ ಸಮರ್ಪಿತವಾಗಿದೆ. ಈ ದೇವಸ್ಥಾನವು 2500 ವರ್ಷ ಪುರಾತನ ನಗರ ಮಧುರೈನ ಹೃದಯ ಭಾಗ ಮತ್ತು ಜೀವಾಧಾರವಾಗಿದೆ. ಸೂಕ್ಷ್ಮ ಪರಿಶೀಲನೆಯಿಂದ ಕೆತ್ತಿದ ಮತ್ತು ಬಣ್ಣ ಬಳಿದ ಪ್ರಮುಖ ದೇವರುಗಳಿರುವ ಎರಡು ಬಂಗಾರದ ಗೋಪುರಗಳನ್ನು ಒಳಗೊಂಡಂತೆ ಈ ಸಂಕೀರ್ಣವು 14 ಭವ್ಯವಾದ ಗೋಪುರಗಳನ್ನು ಹೊಂದಿದೆ. ಈ ದೇವಸ್ಥಾನವು ತಮಿಳರ ಮಹತ್ವಪೂರ್ಣ ಸಂಕೇತವಾಗಿದೆ ಮತ್ತು ಪ್ರಾಚೀನ ಕಾಲದಿಂದ ತಮಿಳು ಸಾಹಿತ್ಯದಲ್ಲಿ ಸೂಚಿಸಲ್ಪಟ್ಟಿದೆ. ಆದರೆ ಪ್ರಸ್ತುತವಿರುವ ರಚನೆಯನ್ನು 1600 ನಿರ್ಮಿಸಿರುವುದೆಂದು ನಂಬಲಾಗಿದೆ. ಅತಿ ಎತ್ತರದ ದೇವಸ್ಥಾನದ ಗೋಪುರವು 51.9 ಮೀಟರ್ ಅಥವಾ 170 ಅಡಿಯಷ್ಟು ಎತ್ತರವಿದೆ. ಭವ್ಯ ಭಾರತ, ಭಾರತವನ್ನು ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಹಾಗಾದ್ರೆ News13 ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.